ಪರಮೇಶ್ವರ್, ಹುಬ್ಬಳ್ಳಿ ಯಾವುದೇ ಗೊಂದಲವಿಲ್ಲದೆ ನಮ್ಮ ಮೈತ್ರಿ ಸರ್ಕಾರದಲ್ಲಿ ಸೀಟು ಹಂಚಿಕೆ ಮಾಡುತ್ತೇವೆ ಎಂದು ಹುಬ್ಬಳ್ಳಿಯಲ್ಲಿ ಡಿಸಿಎಂ ಪರಮೇಶ್ವರ್ ಹೇಳಿದ್ದಾರೆ. ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಅವರು, ಈಗಾಗಲೇ ನಮ್ಮ ಹಂತದಲ್ಲಿ ಹಾಗೂ ರಾಷ್ಟ್ರೀಯ ನಾಯಕರ ಸಭೆ ಆಗಿದೆ. 11ನೇ ತಾರೀಕಿಗೆ ನಮ್ಮ ಸ್ಕ್ರೀನಿಂಗ್ ಕಮಿಟಿ ಸಭೆ ಇದ್ದು ಅದಾದ ಮೇಲೆ ಸೀಟು ಹಂಚಿಕೆ ಫೈನಲ್ ಆಗುತ್ತೆ. ಯಾವುದೇ ಗೊಂದಲವಿಲ್ಲದೆ ಸೀಟು ಹಂಚಿಕೆ ಮಾಡುತ್ತವೆ. ಮಂಡ್ಯ ಕ್ಷೇತ್ರದಲ್ಲಿಯೂ ಸಹ ಗೊಂದಲವಿಲ್ಲದೆ ಸೀಟು ಹಂಚಿಕೆಯಾಗುತ್ತೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಶ್ರೀ ರಾಹುಲ್ ಗಾಂಧಿ ಅವರು ಮತ್ತು ಹಿರಿಯರಾಗಿರ್ತಕ್ಕಂಥ ಮಾನ್ಯ ದೇವೇಗೌಡರು ಅವರು ಒಂದು ಸುತ್ತಿನ ಮಾತುಕತೆ ಮಾಡಿದ್ದಾರೆ. 11ನೇ ತಾರೀಕು ನಮ್ಮ ಪಕ್ಷದ ಸ್ಕ್ರೀನಿಂಗ್ ಕಮಿಟಿ ಸಭೆಯನ್ನು ಕರೆದಿದ್ದಾರೆ. ಅದಕ್ಕೂ ಮೊದಲು ಪ್ರದೇಶ ಕಾಂಗ್ರೆಸ್ ಸಮಿತಿಯಲ್ಲಿ ಏನು ಚುನಾವಣಾ ಸಮಿತಿ ಇದೆ ಅಲ್ಲಿ ಚರ್ಚೆ ಆಗಿದೆ. ಅಲ್ಲಿ 2 ಹೆಸರುಗಳನ್ನೆಲ್ಲ ನಮ್ಮ ಎಲೆಕ್ಷನ್ ಕಮಿಟಿಯ ಸದಸ್ಯರುಗಳು ಚರ್ಚೆ ಮಾಡಿದ್ದಾರೆ. ಪ್ರದೇಶ ಕಾಂಗ್ರೆಸ್ ಸಮಿತಿ ಏನು ಪಟ್ಟಿಯನ್ನು ಕೊಟ್ಟಿತ್ತು ಅದನ್ನೆಲ್ಲ ಚರ್ಚೆ ಮಾಡಿ ಅಂತಿಮವಾಗಿ ಪಟ್ಟಿಗಳನ್ನು ತಯಾರು ಮಾಡಿದ್ದಾರೆ. ಯಾವುದೇ ಗೊಂದಲ ಇಲ್ಲದೆ ನಾವು ಸೀಟ್ ಹಂಚಿಕೆಯನ್ನು ಮಾಡಿಕೊಳ್ತೇವೆ. ಎಲ್ಲ ನಾವು ಚರ್ಚೆ ಮಾಡಿದ್ದೇವೆ. 12 ಸೀಟ್ ಕೇಳೋದು, ನಾವು 20 ಕೇಳೋದು, ಇದೆಲ್ಲವೂ ಕೂಡ ಚರ್ಚೆ ಆಗ್ತಾ ಇದೆ. ಚರ್ಚೆ ಆಗಿದೆ. ಒಂದು ಸುತ್ತಿನ ಮಾತುಕತೆ ನಾ ಹೇಳಿದಾಗೆ ನಮ್ಮ ಹಂತದಲ್ಲೂ ಆಗಿದೆ, ಮೇಲೆ ಅಧ್ಯಕ್ಷರ ಹಂತದಲ್ಲೂ ಆಗಿದೆ. ಅಂತಿಮವಾಗಿ ನಾವು ತೀರ್ಮಾನ ಮಾಡ್ಕೊಳ್ತೀವಿ, ಯಾವುದೇ ಗೊಂದಲ ಇಲ್ಲ. ಮುಖ್ಯಮಂತ್ರಿಗಳು ನಾನು ನಿನ್ನೆ ಒಟ್ಟಿಗೆ ಡೆಲ್ಲಿಗೆ ಹೋಗಿದ್ವಿ, ಆ ಸಂದರ್ಭದಲ್ಲೂ ನಾವು ಕೂಡ ಮಾತಾಡ್ಕೊಂಡ್ವಿ. ಯಾವ ಗೊಂದಲನೂ ಆಗೋದಿಲ್ಲ, ಯಾವ ಗೊಂದಲನೂ ಆಗೋದಿಲ್ಲ. ಮಂಡ್ಯ ಸೇರಿ ನಾನು ಹೇಳದ್ನಲ್ಲ, ನಾವು ಯಾವುದೇ ಗೊಂದಲ ಇಲ್ಲದೆ ಮಂಡ್ಯ ಕ್ಷೇತ್ರವನ್ನು ಕೂಡ ನಾವು ತೀರ್ಮಾನ ಮಾಡ್ತೀವಿ, ಹಾಸನ ಕ್ಷೇತ್ರವನ್ನು ತೀರ್ಮಾನ ಮಾಡ್ಕೊಳ್ತೀವಿ, ಮತ್ತು ಬೇರೆ ಬೇರೆ ಕ್ಷೇತ್ರಗಳಲ್ಲೂ ಕೂಡ ನಮ್ಮ ಏನು ಈಗಾಗಲೇ ಲೋಕಸಭಾ ಸದಸ್ಯರು ಕಳೆದ ಬಾರಿ ಗೆದ್ದಿದ್ರು 10 ಜನ, ಅವ್ರದ್ದು ಎಲ್ಲವನ್ನು ಕೂಡ ನಾವು ತೀರ್ಮಾನ ಮಾಡ್ತೀವಿ.